ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸಲಿಕ್ಕೆ ಪ್ರಾರಂಭವಾಗಿದೆ. ಭಾರತೀಯ ಜನತಾ ಪಕ್ಷದವರು ಅದಕ್ಕಾಗಿ ಎದುರುಕೊಂಡು ನರೇಂದ್ರ ಮೋದಿಯವರನ್ನು ವಾರಕ್ಕೊಮ್ಮೆ ಕರೆಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕಂದ್ರೆ ಅವರು ಬಂಡವಾಳ ನರೇಂದ್ರ ಮೋದಿಯವರ ಬೇರೆ ಯಾರು ಇಲ್ಲ. ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿ ನಮಗೆ ಮತ್ತೆ ಅಧಿಕಾರವನ್ನು ಕೊಡಿಸ್ತಾರೆ ಅಂತಕ್ಕಂತ ಭ್ರಮೆಯಲ್ಲಿ ಭಾರತೀಯ ಜನತಾ ಪಕ್ಷದವರು ಇದ್ದಾರೆ. ಕೋಲಾರ ಜಿಲ್ಲೆಯ ಕಾರ್ಯಕರ್ತರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ, ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು 100 ಬಾರಿ ಕರ್ನಾಟಕಕ್ಕೆ ಬಂದು ಬಿಜೆಪಿ ಪರ ಕ್ಯಾಂಪೇನ್ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಪೂರ್ವದಲ್ಲಿ ಸೂರ್ಯ ಉದ್ದವೇ ಎಷ್ಟು ಸತ್ಯನ ಸರ್ಕಾರಕ್ಕೆ ಬರಲು ಅಷ್ಟೇ ಸತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.